ಚಾಮರಾಜನಗರದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಪತ್ರಕರ್ತರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಪ್ರತಾಪ್ ಸಿಂಹ ಅವರು ಸಿ ಎ ಎ ಎನ್ ಆರ್ ಸಿ ಬರದೆ ನಾವು ಜಾರಿಗೆ ತರದೇ ಹೋಗಿದರೆ ಇಲ್ಲೂ ಒಂದು ತಾಲಿಬಾನ್ ಆಗೋದು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಒಂದು ಧರ್ಮವನ್ನು ಗುರಿಯಾಗಿಟ್ಕೊಂಡು ಅವರು ಹೇಳಿಕೆಯನ್ನು ನೀಡಿದರು. ಅದನ್ನು ನಾನು ಕಣಿಸಿ ತಾಲಿಬಾನ್ ಮತ್ತು ಆರ್ ಎಸ್ ಎಸ್ನ ಕೆಲವು ಅಂಶಗಳು ಸಾಮರಸ್ಯ ಇದೆ. ಒಂದು, ತಾಲಿಬಾನ್ ಅವರು ಧರ್ಮವನ್ನು ಪ್ರತಿಪಾದಿಸ್ತಾರೆ, ಆರ್ ಎಸ್ ಎಸ್ನವರು ಕೂಡ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಜಾತ್ಯತೀತ ನಿಲುವುಗಳಲ್ಲಿ ಬದ್ಧತೆ ಇಲ್ಲದೇ ಇರತಕ್ಕಂಥದ್ದು. ಮತ್ತು ಆರ್ ಎಸ್ ಎಸ್ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧಿಯವ್ರನ್ನ ಆರ್ ಎಸ್ ಎಸ್ನ ಒಬ್ಬ ಕಾರ್ಯಕರ್ತ ನಾಥೂರಾಮ್ ಗೋಡ್ಸೆ ಅವ್ರನ್ನ ಗುಂಡಿಟ್ಟು ಕೊಂದಂಥ ಸಂದರ್ಭದಲ್ಲಿ ಸ್ವತಂತ್ರ ಬಂದ ನಂತರ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಬ್ಯಾನ್ ಮಾಡಿದರೆ ಅಂದಿನ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ಒಂದು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರೆ ಅವರು. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಜೊತೆಗೆ ಧರ್ಮವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಮತ್ತು ಮನುವಾದವನ್ನು ಶ್ರೇಣೀಕೃತ ಸಮಾಜವನ್ನು ಪೋಷಣೆ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ನ ಅಲ್ಲಿರ್ತಕ್ಕಂಥ ಅಜೆಂಡಾ. ಹಾಗಾಗಿ ನಾನು ಅಲ್ಲಿ ತಾಲಿಬಾನ್ನವರು ಕೂಡ ಧರ್ಮ ಮತ್ತು ಮಹಿಳೆಯರನ್ನು ದೂರ ಇಡ್ತಕ್ಕಂಥದ್ದು, ಇಲ್ಲೂ ಕೂಡ ಆರ್ ಎಸ್ನಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಆ ವಿಷಯವನ್ನು ಪ್ರಸ್ತಾಪ ಮಾಡಿದೆ.